ನಮಸ್ಕಾರ ರೀ, ನನ್ನ ಹೆಸರು ರೇಣುಕಾ ಘಾಟಿಗೆ ಅಂತೇಳಿ. ನಮ್ಮೂರು ತುಂಬ್ರಿಕೊಪ್ಪ, ತಾಲೂಕು ಕಲರಟಗಿ, ಜಿಲ್ಲಾ ಧಾರವಾಡ. ಬೈ ಫಾಗು ಡಿಜಿಟಲ್ ಗ್ರೀನ್ ಸಂಸ್ಥೆಯೊಳಗೆ ನಾನು ಫೀಲ್ಡ್ ಗೈಡ್ ಆಗಿ ಕೆಲಸ ಮಾಡ್ತೇನೆ ರೀ. ಇತ್ತೀಚೆಗೆ ರೈತರು ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಔಷಧಿ ಭಾಳ ಬಳಸಾಕತ್ತಾರೆ. ಇದರಿಂದ ಖರ್ಚು ಜಾಸ್ತಿ ಆಕೈತೆ ರೀ, ಮತ್ತು ಪರಿಸರವನ್ನು ಹಾಳಾಕತ್ತೆ ರೀ. ಕೆಲವೊಂದು ಕೀಟಗಳು ರೈತರಿಗೆ ಬೇಕಾಗುವಂಥವು ಇರ್ತಾವೆ ರೀ, ಇವಕ್ಕನ ರೀ ಮಿತ್ರ ಕೀಟಗಳು ಅಂತಾರೆ ರೀ. ರಾಸಾಯನಿಕ ಔಷಧಿಗಳು ಬಳಸೋದ್ರಿಂದ ಈ ಮಿತ್ರ ಕೀಟಗಳು ನಾಶ ಆಗತ್ತಾವ ರೀ ನೋಡ್ರಿ. ಅದ್ರ ಸಲುವಾಗಿನ ಮನೆಯೊಳಗಿನ ನಾವು ಸಾಕಷ್ಟು ಔಷಧಿಗಳನ್ನು ತಯಾರು ಮಾಡ್ಕೊಳ್ಬೋದು ರೀ. ಇದನ್ನು ಹೊಡೆಯೋದ್ರಲ್ಲಿಂದ ಖರ್ಚೂ ಕಡಿಮೆ ರೀ, ಇದರಿಂದ ಪರಿಸರನೂ ಹಾಳಾಗೋದಿಲ್ಲ ರೀ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಸಿಗುವಂಥ ಸೊಪ್ಪನ್ನು ಬಳಸ್ಕೊಂಡು ನಾವು ಕಷಾಯ ತಯಾರು ಮಾಡ್ತೀವಿ ರೀ. ಇದಕ್ಕೆ ಸಸ್ಯಹೇನು ಕೀಟನಾಶಕ ಅಂತ ಹೇಳ್ತೀವಿ ರೀ. ಸಸ್ಯಹೇನು ಕೀಟನಾಶಕ ತಯಾರಿಸೋದು ಹೆಂಗೆ ಮತ್ತು ಅದನ್ನು ಉಪಯೋಗ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಬ್ಬರು ರೈತರು ನಮಗೆ ಹೇಳ್ಕೊಡ. ನಮಸ್ಕಾರ ರೀ, ನಿಮ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ. ನಮಸ್ಕಾರ ರೀ, ನನ್ನ ಹೆಸರು ಧರ್ಮರಾಜ್ ಬುದ್ದಿನಿ, ಊರು ತುಂಬ್ರಿಕೊಪ್ಪ, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ. ನಮ್ಮ ಮನ್ಯಾಗ ನಾಲ್ಕು ಜನ ಅದೇವಿ ರೀ ನಾವು. ನಮ್ಮದು 7 ಎಕರೆ ಭೂಮಿ ಐತಿ ರೀ, ಅದ್ರಾಗ 1 ಎಕರೆ ಹತ್ತಿ ಹಾಕೇವಿ ರೀ, 3 ಎಕರೆ ಸೋಯಾಬೀನ್, ಆಮೇಲೆ ಉಳ್ದಿದ್ದು ಭತ್ತ, 1 ಎಕರೆ ಹತ್ತಿ ಇದು ಅಲಸಂದಿ, ತೊಗರಿ, ಉದ್ದು ಇವೆಲ್ಲ ಹಾಕೇವಿ ರೀ. ನಮಗೂ 4 ದನ ರೀ, ಅದ್ರಾಗ 2 ಎತ್ತು 2 ಎಮ್ಮೆ ಅದಾವೆ ರೀ. ನಾನು ಇವತ್ತಿನ ದಿವಸ ಸಸ್ಯ ಏನು ಕೀಟನಾಶಕದ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ತಿಳಿಸಿಕೊಡ್ತೇನೆ ರೀ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಕವ ರೀ? ನೋಡ್ರಿ, ಇದಕ್ಕೆ ಮೊದಲೇದಾಗಿ ಲೋಳ ಸರ ಬೇಕು ರೀ. ನೋಡ್ರಿ, ಇದು ಲೋಳ ಸರ ಅಂದ್ರೆ ಇದರಿ, ಇದು ನಮ್ಮ ಹಿತ್ತಲ್ದಾಗದು ಬೆಳೆದಿರ್ತತಿ. ಇದಕ್ಕೆ ಎರಡನೇದಾಗಿ ತಂಬಾಕು ಬೇಕಾಗತ್ತೆ ರೀ, ಅದು 1/2 ಕೆಜಿ ಬೇಕಾಗತ್ತೆ ನೋಡ್ರಿ. ಮೂರನೇದಾಗಿ ನೋಡ್ರಿ, ಇದು ಮಜ್ಜಿಗೆ, ಇದು 2 ಲೀಟ್ರ್ ಬೇಕಾಗತ್ತೆ ನೋಡ್ರಿ. ನೋಡ್ರಿ, 1 ಕೆಜಿ ಲೋಳ ಸರ ಬೇಕಂದ್ರಿ, 1/2 ಕೆಜಿ ತಂಬಾಕು ಬೇಕಂದ್ರಿ, 2 ಲೀಟ್ರ್ ಮಜ್ಜಿಗೆ ಬೇಕಂದ್ರಿ. ಈಗ ನೀವು ಇದನ್ನ ಮಾಡೋ ವಿಧಾನ ಒಂದು ತೋರಿಸ್ಕೊಡ್ರಿ ನಮಗೆ. ನೋಡ್ರಿ, ಇದನ್ನ ಮೊದಲು ಹಿಂಗೆ ಉದ್ದಕ್ಕೆ ಹೆಚ್ಚಬೇಕು ರೀ, ಹೆಚ್ಚಿ ಆಮೇಲೆ ಸಣ್ಣಗೆ ಅಡ್ಡ ಕತ್ತರಿಸ್ಬೇಕು ರೀ. ಇದನ್ನು ನೋಡ್ರಿ, ಇದನ್ನು ಇಷ್ಟು ಈ ಥರ ಸಣ್ಣಗೆ ಕಟ್ ಮಾಡ್ಬೇಕು ರೀ. ಇದನ್ನು ಇದೆಷ್ಟು ಕೂಡಿ 1 ಕಿಲೋ ಹಾಕೈತಿ ನೋಡ್ರಿ. ಇದು ನೋಡ್ರಿ, ಇದನ್ನು ಹಿಂಗೆ ತಂಬಾಕು ಮಿಕ್ಸ್ ಮಾಡಿ ಕಲಸ್ಬೇಕು ರೀ. ಅದನ್ನು ನೋಡ್ರಿ, ಇದನ್ನ ಎಷ್ಟನ್ನು 3 ಲೀಟ್ರ್ ನೀರಿನ್ಯಾಗ ಹಾಕಿ ಕುದಿಸಾಕಿಡ್ಬೇಕು ರೀ. ಇದನ್ನು ನೋಡ್ರಿ, ಇದಕ್ಕೆ 3 ಲೀಟ್ರ್ ನೀರು ಬೇಕಾಗತ್ತೆ ರೀ. ಒಂದ್ರಿ, 2, 3 ಲೀಟ್ರ್ ಹಾಕಿದೆ ನೋಡ್ರಿ. ನೋಡ್ರಿ, ಇದನ್ನ ಒಲಿ ಮೇಲೆ ಇಡಬೇಕು ರೀ. ಇದನ್ನು ನೋಡ್ರಿ, ಇದನ್ನು ಅದು ಕುದಿಯಾಕತ್ ನೀರಿನ್ಯಾಗ ಮಿಕ್ಸ್ ಮಾಡ್ಬೇಕು ರೀ. ಇದನ್ನು ನೋಡ್ರಿ, ಇದನ್ನು ಎಷ್ಟೊತ್ತು ಕುದಿಸ್ಬೇಕಂದ್ರೆ ಅದು ಕುದ್ದು 1/2 ಆಗ್ಬೇಕ್ರಿ. ಅಂದ್ರೆ 3 ಲೀಟ್ರ್ ಇದ್ದಿದ್ರಿ, ಇದು 1.5 ಲೀಟ್ರ್ ಆಗೋ ಮಟ್ಟನು ಕುದಿಸ್ಬೇಕು ನೋಡ್ರಿ. ಇದನ್ನು ನೋಡ್ರಿ, ಇದನ್ನ ಈಗ ಎಲ್ಲ ಕುದಿಸೇವ್ ರೀ. ಇದು 3 ಲೀಟ್ರ್ ಇದ್ದಿದ್ದೀಗ 1.5 ಲೀಟ್ರ್ ಆಗೈತೆ ನೋಡ್ರಿ. ಇದನ್ನು ಆರು ಮಟ್ಟ ಬಿಡ್ಬೇಕು ರೀ, ಆರಿದ ಮ್ಯಾಲೆ ಇದನ್ನು ಸೋಸ್ಬೇಕು ರೀ. ಆರಿದ ಮ್ಯಾಲ ರೀ ಇದಕ್ಕೆ 2 ಲೀಟ್ರ್ ಮಜ್ಜಿಗೆ ಕೂಡಿಸ್ಬೇಕು ರೀ. ನೋಡ್ರಿ, ಈಗ ಇದು ಆರೈತೆ ರೀ, ಇದನ್ನು ಸೋಸ್ಬೇಕು ರೀ. ಈಗ ಹಿಂಗೆ ಬಕೆಟಿಗೆ ಅರಿವಿ ಕಟ್ಟಿ ಸೋಸ್ಬಿಡ್ಬೇಕು ರೀ. ಇದನ್ನು ಆಮೇಲೆ ಇದನ್ನು ಸ್ವಲ್ಪ ಹಿಂಡಿ ಬಿಡ್ಬೇಕು ನೋಡ್ರಿ. ಇದೇನು ನೋಡಾತಿರಲಿ, ಈಗ ಬಕೆಟ್ನಾಗ ಪೂರ ಸೋಸಿದ್ ನೋಡ್ರಿ. ಇದು ಆಗಲಿ ಹೇಳಿದಂಗೆ ಇದಕ್ಕೆ 2 ಲೀಟ್ರ್ ಮಜ್ಜಿಗೆ ಕುಡಿಸಾತ ನೋಡ್ರಿ. ಒಂದ್ರಿ, ಎರಡು ಲೀಟ್ರ್ ಕುಡಿಸಿದೆ ನೋಡ್ರಿ. ಈಗ ನೋಡ್ರಿ, ಇದು ದ್ರಾವಣ ರೆಡಿ ಆತ್ರಿ. ಈಗ
ನೋಡ್ರಿ, ಇದು ಭಾರಿ ಮುಖ್ಯ ಪಾಯಿಂಟ್ ರೀ. 1 ಲೀಟರ್ ದ್ರಾವಣನ ಅದ್ರೊಳಗೆ ಹಾಕಿ 10 ಲೀಟರ್ ನೀರನ್ನ ಹಾಕ್ಬೇಕ್ರಿ. ಅದ್ರ ಇದಕ್ಕೂ ಕಡಿಮೆ ಹಾಕಿದ್ರಿ ಅಂದ್ರೆ ಅವು ಸೀರು ಕಡಿಮೆ ಆಗಲ್ರಿ. ಅವು ನೋಡ್ರಿ, ಇದನ್ನ ತಗೊಳಕಿನ ಮೊದಲು ಚೆಂದಾಗಿ ಮಿಶ್ರಣ ಮಾಡ್ಬೇಕ್ರಿ. ಇದನ್ನ ನೋಡ್ರಿ, ಮಿಶ್ರಣ ಮಾಡೀನಿ. ಈಗ 1 ಲೀಟರ್ ಹಾಕಾಗತ್ತೆ ನೋಡ್ರಿ. ನೋಡ್ರಿ, ಈಗ ಇದಕ್ಕೆ 10 ಲೀಟರ್ ನೀರು ಹಾಕತ್ತ ನೋಡ್ರಿ. ಇದನ್ನ ತಯಾರು ಮಾಡೋದಂತೂ ಹೇಳ್ಕೊಟ್ರಿ ನೀವು. ಇದನ್ನ ಎಷ್ಟು ದಿನದವರೆಗಿನ ನಾವು ಇದನ್ನ ಇಡ್ಬೇಕ್ರಿ? ನೋಡ್ರಿ, ಇದನ್ನ ತಯಾರಿಸಿದ ಮ್ಯಾಲೆ 6 ತಿಂಗಳೊಳಗಿನ ಇಡ್ಬೋದು ರೀ. ಇದನ್ನ 6 ತಿಂಗಳೊಳಗೆ ಹೊಡಿಬೋದು ರೀ. ಅದಾದ್ಮೇಲೆ ಹೊಡ್ಯಾಕ ಬರೋದಿಲ್ಲ ರೀ. ಇದನ್ನ ಯಾವ್ಯಾವ ಬೆಳೆಗಳಿಗೆ ಹೊಡಿಬೋದ್ರಿ ಇದನ್ನ? ನೋಡ್ರಿ, ಇದನ್ನ ನಾವು ಹತ್ತಿಗೆ, ಸೋಯಾಬೀನ್, ಆಮೇಲೆ ಅಲಸಂದಿ, ತೊಗರಿಗೆ ಹೊಡಿತೀವಿ ರೀ. ಇದನ್ನ ಹೊಡೆಯೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಕಾವ ರೀ. ಅವು ಇಲ್ಲ ಅಂದ್ರೆ ಹಿಂಗೆ ಮುಟ್ರೋಗ ಬಂದಂಗೆ ಆಗಿರ್ತಾವ ರೀ. ಅವು ಈ ಸಸಿ ಏನು ಅಂದ್ರೆ ನಮ್ಮ ಕಡೆಗೆ ಸೀರ್ ಅಂತೀವಿ ರೀ ನಾವು. ಅವು ಸ್ವಲ್ಪ ಕಡಿಮೆ ಆಕಾವ ರೀ. ಇದನ್ನ ನೋಡ್ರಿ, ಪ್ರತಿ 10-15 ದಿನಕ್ಕೊಮ್ಮೆ ಹೊಡಿಯೋದ್ರಿಂದ ಆ ಸೀರು ನಮ್ಮ ಗಿಡದ ಲಗತ್ ಬರೋದಿಲ್ಲ ರೀ. ಸಾಕಷ್ಟು ರೈತರು ಒಂದು ಸಲ ಹೊಡೆದು ಬಿಡ್ತಾರೆ ರೀ, ಅದು ಅವಾಗ ನಿಯಂತ್ರಣ ಆಗೋದಿಲ್ಲ ರೀ. 1-4 ಸಲ ಹೊಡಿಬೇಕ್ರಿ ಅದನ್ನ. ಇದು 1 ಎಕರೆಗೆ ಎಷ್ಟು ಬೇಕಾಗತ್ತೆ ರೀ ಇದು? ಇದು ನೋಡ್ರಿ, 1 ಎಕರೆಗೆ 100-150 ಲೀಟರ್ ಬೇಕಾಗತ್ತೆ ನೋಡ್ರಿ. ಈಗ ನೋಡ್ರಿ, ಇದು ಹತ್ತಿ ಎಲೆ ರೀ. ಇದ್ರೊಳಗೆ ಏನು ಬೆಳಗ್ಗೆ ಕಾಣ್ತಾವಲ್ಲ ರೀ, ಅವು ಸೀರು ರೀ. ಆ ಸೀರಿಗೆ ಈ ದ್ರಾವಣವನ್ನು ಸಿಂಪಡಿಸಿಬಿಟ್ರೆ ಕಡಿಮೆ ಆಕಾವ ರೀ. ನೋಡ್ರಿ, ಇದನ್ನ ಬೆಳಗಿನ ಟೈಮು ಹೊಡಿಬೇಕು ರೀ. ಬೆಳಗಿನ ಟೈಮು ಅಥವಾ ಸಾಯಂಕಾಲ. ಸಾಯಂಕಾಲ ಹೊಡಿಯೋದ್ರಿಂದ ಇವು ಕೀಟಗಳು ಸಾಯ್ತಾವ ರೀ. ಆಮೇಲೆ ಬಿಸಿಲು ಹೊತ್ತಿನಾಗ ಹೊಡೆದ್ರೆ ಅಷ್ಟು ಪರ್ಫೆಕ್ಟಾಗಿ ಹೋಗೋದಿಲ್ಲ ರೀ. ನೋಡ್ರಿ, ಅವು ಶೀರ್ ಗಿಡದ ಬುಡಕ್ಕೆ ಎಲೆ ಬುಡಕ್ಕಿರ್ತಾವ ರೀ. ನಾವು ಸ್ಪ್ರೇ ಮಾಡೋ ಹೊತ್ತಿನಾಗ ಅದು ಪಂಪ್ ಸ್ಪ್ರೇನ ಹಿಂಗೆ ಸ್ವಲ್ಪ ಬುಡ್ದಾಗ ಹಿಡಿಬೇಕು ರೀ. ಹಿಂಗೆ ಬುಡ್ದಾಗ ಹಿಡಿದ್ರಿಂದ ಅವು ಸ್ವಲ್ಪ ನಾಶ ಆಕಾವ ರೀ. ನಾವು ಮೇಲೆ ಹಿಡಿದೀವಪ್ಪ ಅಂದ್ರೆ ಏನು ಮಾಡಿದಂಗೆ ಆದಲ್ಲ ರೀ. ನೋಡ್ರಿ, ಇನ್ನುಳಿದ ರೈತರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡ್ರಿ, ನಾನು ನಿಮ್ಮಂಗೆ ಮೊದಲು ರಾಸಾಯನಿಕ ಔಷಧನ ಬಳಸ್ತಿದ್ದೆ ರೀ. ಈಗ ಆ ಥರ ಬಳಸಾಗಲ್ಲರಿ. ನಾನು ಈ ಬೈಪ್ ಸಂಸ್ಥೆಯಿಂದ ಮಾಹಿತಿ ಪಡೆದು ನಾನು ಇದೇ ಔಷಧ ದ್ರಾವಣವನ್ನು ಸಿಂಪಡಣೆ ಮಾಡಾದನ್ ರೀ. ನೋಡ್ರಿ, ಇಲ್ಲಿವರೆಗೂ ನಮಗೆ ಸಸ್ಯ ಏನು ನಿಯಂತ್ರಣ ಮಾಡೋದ್ರ ಬಗ್ಗೆ ನಮಗೆ ಮಾಹಿತಿ ಹೇಳಿಕೊಟ್ರಿ. ಮತ್ತು ನಮ್ಮ ಪರವಾಗಿ ಹಾಗೂ ನಮ್ಮ ಬೈಪ್ ಸಂಸ್ಥೆ ಪರವಾಗಿ ಮತ್ತು ಡಿಜಿಟಲ್ ಗ್ರೀನ್ ಸಂಸ್ಥೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ.